ಈ ಜೀವನದಲ್ಲಿ ಒಂದೊಂದು ಸಾರಿ ಇಂತಹ ಟೈಮ್ ಬರುತ್ತೆ ಅಂದ್ರೆ ನಾವು ಒಬ್ಬಂಟಿ ಆಗಿರ್ಬೇಕು ಅಂತ ಅನ್ನಿಸ್ಬಿಡತ್ತೆ. ಆ ಟೈಮಲ್ಲಿ ಏನೂ ಇಷ್ಟ ಆಗಲ್ಲ, ಯಾವುದಕ್ಕೂ ಮನಸ್ಸೇ ಬರಲ್ಲ, ಎಲ್ಲ ಇದ್ರೂ ಕೂಡ ಖುಷಿ ಅನ್ನೋದೇ ಇರಲ್ಲ. ಎಲ್ಲರೂ ನಮ್ಮ ಜೊತೆ ಇದ್ರೂ ಕೂಡ ನಾವು ಏಕಾಂಗಿ ಅನ್ನೋ ಫೀಲ್ ಬರ್ತಾ ಇರತ್ತೆ. ನಾವು ಯಾರನ್ನ ಜಾಸ್ತಿ ನಂಬಿರ್ತೀವೋ ಅವರೇ ನಮ್ಮ ಮನಸ್ಸನ್ನ ಮುರಿದು ಬಿಟ್ಟಿರ್ತಾರೆ. ನಾವೆಷ್ಟೇ ಸಮಜಾಯಿಸಿದ್ರು ಕೂಡ ಅರ್ಥ ಮಾಡಿಕೊಳ್ಳೋದಕ್ಕೆ ಅವರು ರೆಡಿನೇ ಇರಲ್ಲ. ಅಂತಹ ಸಿಚುವೇಶನ್ ಅಲ್ಲಿ ಹೇಗ ಅನ್ನಿಸ್ತಾ ಇರುತ್ತೆ ಅಂದ್ರೆ ನಮ್ಮ ಮನಸ್ಸಿನ ಮಾತುಗಳು ಯಾರಿಗೂ ಅರ್ಥನೇ ಆಗಲ್ವಾ ಅಂತ, ನಮ್ಗೆ ಯಾರು ಕೇರ್ ಮಾಡೋರೇ ಇಲ್ವಾ ಅಂತ ಅನಿಸ್ಬಿಡತ್ತೆ. ನಾವೆಷ್ಟೇ ಒಳ್ಳೇದನ್ನ ಮಾಡಿದ್ರು ಕೂಡ ನಮ್ಮ ಒಳ್ಳೆತನ ಯಾರಿಗೂ ಕಾಣಿಸಲ್ಲ. ಲೈಫಲ್ಲಿ ಇಂತಹ ಒಂದು ಪರಿಸ್ಥಿತಿ, ಇಂತಹ ಒಂದು ಸಿಚುವೇಶನ್ನು ನಿಮಗೆ ಬಂದಿದ್ದರೆ ಇವತ್ತು ಎಲ್ಲವನ್ನ ತಲೆಯಿಂದ ತೆಗೆದು ಹಾಕ್ಬಿಡಿ. ಯಾರೋ ನಿಮ್ಮ ಬಗ್ಗೆ ಕೇರ್ ಮಾಡಲಿ ಮಾಡದೇ ಇರಲಿ, ಯಾರೋ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡಿಕೊಳ್ಳದೇ ಇರಲಿ, ಯಾರೋ ನಿಮ್ಮ ಜೊತೆ ಇರಲಿ ಇರದೇ ಇರಲಿ, ಅದೆಲ್ಲವನ್ನು ತಲೆಯಿಂದ ತೆಗೆದು ಹಾಕಿ. ಯಾಕಂದರೆ ಇಂತಹ ಟೈಮಲ್ಲಿ ನಿಮ್ಮಷ್ಟಕ್ಕೆ ನೀವು ಬಲಿಷ್ಠರಾಗಿರ್ಬೇಕಾಗತ್ತೆ, ನಿಮ್ಮಷ್ಟಕ್ಕೆ ನೀವು ನಿಮ್ಮ ಕೇರ್ ಮಾಡಬೇಕಾಗತ್ತೆ. ಯಾರನ್ನೋ ಖುಷಿಯಾಗಿ ಇರಿಸ್ಬೇಕು ಅನ್ನುವಂತಹ ಉದ್ದೇಶದಿಂದ ನೀವು ದುಃಖದಲ್ಲಿರಬೇಡಿ. ನಿಮ್ಮನ್ನು ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೂ ಕೂಡ ಚಿಂತೆ ಇಲ್ಲ ಗುರು, ನಿಮ್ಮನ್ನು ನೀವೇ ಅರ್ಥ ಮಾಡಿಸ್ಬೇಕು. ನಾನೆಷ್ಟು ಗಟ್ಟಿಯಾಗಿದ್ದೀನಿ ಇಂತಹ ವಿಚಾರಗಳಲ್ಲಿ ಅಂತ. ಏನು ಗೊತ್ತಾ, ನಾವು ಯಾವಾಗಲೂ ಎಂಥವರಿಗೋಸ್ಕರ ಸಾಯ್ತಾ ಇರ್ತೀವಿ ಅಂತ ಅಂದರೆ, ಎಂಥವರಿಗೋಸ್ಕರ ಕೇರ್ ಮಾಡ್ತೀವಿ ಅಂತ ಅಂದರೆ, ಅಂಥವರಿಗೆ ನಮ್ಮ ಬಗ್ಗೆ ಒಂದು ಚೂರು ಕಾಳಜಿನೇ ಇರಲ್ಲ, ಅವರಿಗೆ ನಮ್ಮ ಬಗ್ಗೆ ಚಿಂತೆನೇ ಇರಲ್ಲ. ಅವರು ಅವರಿಗೋಸ್ಕರನೇ ಬದುಕ್ತಾ ಇರ್ತಾರೆ. ಅವರು ಅವರಿಗೋಸ್ಕರನೇ ಬದುಕ್ತಾ ಇರ್ತಾರೆ ಅಂತ ಅಂದರೆ ನಾವ್ಯಾಕೆ ನಮಗೋಸ್ಕರ ಬದುಕಬಾರ್ದು? ನಮ್ಮಷ್ಟಕ್ಕೆ ನಾವೇ ಸಂತೋಷವಾಗಿರಬಾರ್ದು? ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ನಿಮಗಿರುವಂತಹ ದೊಡ್ಡ ಟಾಸ್ಕು ಏನು ಅಂತ ಅಂದರೆ ನೀವು ಹ್ಯಾಪಿಯಾಗಿರೋದು, ದಿನಾಲೂ ನಗ್ತಾ ಇರೋದು. ಇಲ್ಲಿ ನಿಮ್ಮ ನೋವನ್ನು ಹಂಚಿಕೊಳ್ಳೋದಕ್ಕೆ ಯಾರೂ ಬರಲ್ಲ. ಒಂದಿಷ್ಟು ಜನ ನಿಮಗೆ ಬಂದು ಸಮಾಧಾನ ಮಾಡಬಹುದು ಅಷ್ಟೇ, ಆದರೆ ಆ್ಯಕ್ಚುವಲ್ ಆಗಿ ನೀವೇನು ಫೀಲ್ ಮಾಡ್ತಾ ಇದ್ದೀರಾ, ಆ ಸಂದರ್ಭದಲ್ಲಿ ನೀವು ಯಾವ ನೋವನ್ನು ಅನುಭವಿಸ್ತಾ ಇದ್ದೀರಾ, ಅದನ್ನು ಅವರು ಫೀಲ್ ಮಾಡೋಕ್ಕಾಗಲ್ಲ, ಅದನ್ನು ಅನುಭವಿಸೋಕ್ಕಾಗಲ್ಲ. ಸೊ ಬೆಟರ್ ಬಿ ಹ್ಯಾಪಿ ವಿತ್ ಯುವರ್ ಸೆಲ್ಫ್. ಯಾರಿಗೋ ಒಬ್ಬರಿಗೆ ನೀವು ಕೊಟ್ಟಿರುವಂತಹ ಪ್ರೀತಿ ಅವರಿಗೆ ಅರ್ಥ ಆಗಿರಲ್ಲ, ನಿಮಗೋಸ್ಕರ ಮಾಡದೇ ಇರೋದೆಲ್ಲವನ್ನು ಅವರು ಚೆನ್ನಾಗಿರಬೇಕು ಅವರು ಖುಷಿಯಾಗಿರಬೇಕು ಅಂತ ನೀವು ಮಾಡಿರ್ತೀರಾ, ಆದರೂ ಕೂಡ ಅವರು ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂದರೆ, ನಿಮ್ಮ ಪ್ರೆಸೆನ್ಸನ್ನು ಮತ್ತು ನಿಮ್ಮ ಒಳ್ಳೆತನಕ್ಕೆ ಅವರು ಬೆಲೆ ಕೊಡ್ತಾ ಇಲ್ಲ ಅಂತಂದರೆ, ಸೊ ಅದಕ್ಕೆ ನೀವು ತಲೆ ಕೆಡಿಸ್ಕೊಳ್ತೀರಾ? ಸೊ ಇವಾಗಲಾದರೂ ನಿಮ್ಮಷ್ಟಕ್ಕೆ ನೀವು ಬೆಲೆ ಕೊಡಿ. ನಿಮ್ಮ ಬೆಸ್ಟ್ ಫ್ರೆಂಡ್ ನೀವೇ ಆಗಿ, ಅಥವಾ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳುವಂತಹ ವ್ಯಕ್ತಿ ನೀವಾಗಿ. ಇವತ್ತು ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ಜನ ನಿಮ್ಮ ಬೆಸ್ಟ್ ಫ್ರೆಂಡ್ ನೀವಾಗ್ತೀರಾ ಅನ್ನೋದು. ನಿಮ್ಮ ಬಗ್ಗೆನೇ ನೀವು ಕೇರ್ ಮಾಡಬೇಕು, ಹಾಗಂತ ನೀವು ಸ್ವಾರ್ಥಿಗಳಾಗಿ ಅಂತ ಖಂಡಿತವಾಗ್ಲೂ ಹೇಳ್ತಾ ಇಲ್ಲ. ಯಾಕಂತಂದರೆ ಮತ್ತೆ ಅಲ್ಲಿ ಎಡವಟ್ಟಾಗ್ಬಿಡುತ್ತೆ, ಜನ ಏನು ಮಾಡ್ತಿದ್ದಾರೋ ಅದನ್ನೇ ನೀವು ಮಾಡ್ದಂಗೆ ಆಗ್ಬಿಡುತ್ತೆ. ಸೊ ನಾನು ಹೇಳೋದೇನು ಅಂತ ಅಂದರೆ, ನಿಮ್ಮಷ್ಟಕ್ಕೆ ನೀವು ಹರ್ಟ್ ಆಗೋದನ್ನು ತಪ್ಪಿಸ್ಕೊಳ್ಳಿ ಅಂತ. ಬೇರೆಯವರೆಲ್ಲರಿಗೂ ಖುಷಿಯಾಗಿಡ್ತೀನಿ ಅನ್ನುವಂತಹ ಬರದಲ್ಲಿ ನಿಮ್ಮ ಖುಷಿಯನ್ನು ಹಾಳು ಮಾಡಿಕೊಳ್ಳೋದನ್ನು ತಪ್ಪಿಸಿ ಅಂತ ಹೇಳ್ತಾ ಇದ್ದೀನಿ. ಸೊ ನೀವು ಕೂಡ ಜೀವನದಲ್ಲಿ ನಾನು ಖುಷಿಯಾಗಿರಬೇಕು ನಾನು ಅಂತ ಅಂದ್ಕೊಂಡಿರಲ್ವಾ, ನೆಮ್ಮದಿಯಿಂದ ಇರಬೇಕು ಅಂತ ಅಂದ್ಕೊಂಡಿರಲ್ವಾ, ಸೊ ಬ್ಯೂಟಿಫುಲ್ ಆಗಿ ಬದುಕಬೇಕು ಅಂತ ಅಂದ್ಕೊಂಡಿರಲ್ವಾ. ಸೊ ಅದಕ್ಕಾಗಿ ನಿಮ್ಮ ಜವಾಬ್ದಾರಿಯನ್ನು ನೀವೇ ತೆಗೆದುಕೊಳ್ಬೇಕು, ನಿಮ್ಮ ಸಂತೋಷದ ಜವಾಬ್ದಾರಿಯನ್ನು ನೀವೇ ತೆಗೆದುಕೊಳ್ಬೇಕು. ನಾನು ಅದರಿಂದ ಆಗಲಿ ಅಥವಾ ಅವರಿಂದ ನಾನು ಖುಷಿಯಾಗಿಲ್ಲ ಅಂತ ಹೇಳುವ ಪರಿಸ್ಥಿತಿ ನಿಮಗೆ ಬರಬಾರ್ದು. ನಿಮ್ಮ ಲೈಫಲ್ಲಿ ನಿಮಗೆ ಏನೇ ಒಳ್ಳೆಯದಾದರೂ ನೀವೇ ಜವಾಬ್ದಾರಿ, ಏನೇ ಕೆಟ್ಟದಾದರೂ ಕೂಡ ನೀವೇ ಜವಾಬ್ದಾರಿ. ಸೊ ನನ್ನ ಮಾತುಗಳನ್ನು ಇನ್ಯಾರೋ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ನೀವು ಕಣ್ಣೀರು ಹಾಕಬಾರ್ದು ಅಂತ ಅಂದರೆ, ನಿಮ್ಮ ಮನಸ್ಸು ಮುರಿಬಾರ್ದು ಅಂತ ಅಂದರೆ, ನೀವು ಅಳಬಾರ್ದು ಅಂತ ಅಂದರೆ, ನಿಮ್ಮ ಬೆಸ್ಟ್ ಫ್ರೆಂಡ್ ನೀವಾಗಬೇಕು, ನಿಮ್ಮ ಕೇರ್ ಟೇಕರ್ಗಳು ನೀವಾಗಿರಬೇಕು, ಅವಾಗಲೇ ಜೀವನಕ್ಕೊಂದು ಅರ್ಥ ಬರುತ್ತೆ ಅಂತ ಹೇಳ್ತಾ ಈ ಮಾತುಗಳನ್ನು ಇಲ್ಲಿವರೆಗೂ ಕೇಳಿದ್ದೀರಾ ಅಂತ ಅಂದರೆ ಥ್ಯಾಂಕ್ ಯು ಸೋ ಮಚ್. ಒಂದು ಅದ್ಭುತವಾದ ವಿಚಾರವನ್ನು ಇವತ್ತು ನೀವು ಕಲ್ತಿದ್ದೀರಾ. ಇದೇ ರೀತಿಯ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ, ಅಲ್ಲಿವರೆಗೂ ನಗ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.